ಹಾಯ್, ನನ್ನ ಸುದ್ದಿ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ನಮ್ಮ ಸ್ಟುಡಿಯೋಗೆ ಜಿಯೋ 5G ನೆಟ್ವರ್ಕ್ ಸಿಗೋದಕ್ಕೆ ಶುರುವಾಗಿರುವಂಥದ್ದು. ಮೋಸ್ಟ್ಲಿ ನಮ್ಮ ಏರಿಯಾದಲ್ಲಿ ಜಿಯೋದವರು 5G ಎನೇಬಲ್ ಮಾಡಿರಬಹುದು. ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ನನಗೆ ಸಿಗ್ತಾ ಇರುವಂಥ ಈ ಒಂದು ಜಿಯೋ 5G ಸ್ಪೀಡ್ ಎಷ್ಟಿದೆ, ನಾವು ಯಾವ ರೀತಿ ಈ ಒಂದು 5G ನಮ್ಮ ಫೋನಲ್ಲಿ ಆಕ್ಟಿವೇಟ್ ಮಾಡ್ಕೊಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಫಸ್ಟ್ ಆಫ್ ಆಲ್, ನನ್ನ ಸ್ಟುಡಿಯೋ ಇರುವಂಥದ್ದು ಬೆಂಗಳೂರಿನಲ್ಲಿ. ಸೊ ಬೆಂಗಳೂರಿನ ಕೆಲವೊಂದು ಭಾಗಗಳಲ್ಲಿ ಒಂದು 5G ಎನೇಬಲ್ ಮಾಡಲಾಗಿರುವಂಥದ್ದು. ನಂದು ಸಿಟಿ ಸೆಂಟ್ರಲ್ಲೂ ಇಲ್ಲ, ಆಯಿತಾ, ಸಿಟಿಯಿಂದ ಎಷ್ಟೋ ದೂರ ಹೊರಗಡೆ ಇದ್ದೀನಿ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ನಮ್ಮ ಏರಿಯಾಗೆ 5G ಬರುತ್ತೆ ಅಂತ. ಅದೆಂಗೋ ಗೊತ್ತಿಲ್ಲ, 5G ಎನೇಬಲ್ ಮಾಡಲಾಗಿರುವಂಥದ್ದು. ಜೊತೆಗೆ ಎಲ್ಲರ ಫೋನ್ಗೂ ಕೂಡ 5G ಸಿಗ್ತಾ ಇಲ್ಲ. ನನ್ನ ಹತ್ರ ಒಂದು 3-4 5G ಎನೇಬಲ್ಡ್ ಸ್ಮಾರ್ಟ್ಫೋನ್ಗಳಿರುವಂಥದ್ದು. ಆದರೆ ಎಲ್ಲ ಸ್ಮಾರ್ಟ್ಫೋನಲ್ಲೂ ಕೂಡ 5G ಸಿಗ್ತಾ ಇಲ್ಲ. ಕೆಲವೊಂದು ಆಯ್ದ ನಂಬರ್ಗಳಿಗೆ ಮಾತ್ರ 5G ನೀಡಲಾಗ್ತಾ ಇರುವಂಥದ್ದು. ಆಯಿತಾ, ನೀವು ಫಸ್ಟು ಮೈ ಜಿಯೋ ಅಪ್ಲಿಕೇಶನಲ್ಲಿ ಒಂದು ಟ್ಯಾಬ್ ತೋರಿಸುತ್ತೆ. ಆಯಿತಾ, ನಿಮಗೆ ಇಂಟ್ರೆಸ್ಟ್ ಇದ್ದರೆ 5G ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ವೆಲ್ಕಮ್ ಆಫರ್ ಅಂತ ಕೊಡ್ತಾರೆ. ಆಯಿತಾ, ಸ್ಟಾರ್ಟಿಂಗ್ ಮೋಸ್ಟ್ಲಿ ಒಂದು ತಿಂಗಳು ನೀವು ಅನ್ಲಿಮಿಟೆಡ್ 5G ಯೂಸ್ ಮಾಡ್ಕೊಬೋದು. ಸೊ ಯಾವುದೇ ಕ್ಯಾಪ್ ಇರೋದಿಲ್ಲ, ನಿಮ್ಮದು ಅನ್ಲಿಮಿಟೆಡ್ ಡಾಟಾ ಎಷ್ಟು ಬೇಕೋ ಡೌನ್ಲೋಡ್ ಮಾಡ್ಕೊಬೋದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ 5G. ಸೊ ಅದನ್ನು ನೀವು ಎಂಟರ್ ಆಗಿ ಅವರೇ ಸೆಲೆಕ್ಟ್ ಮಾಡ್ಕೊಡ್ತಾರೆ. ನಮ್ಮ ಹತ್ರ ಒಂದು 3-4 ಜಿಯೋ ಸಿಮ್ ಇದೆ, ಆದರೆ ಒಂದೇ ಒಂದು ಸಿಮ್ಮಲ್ಲಿ ಮಾತ್ರ ಈ ಒಂದು ಜಿಯೋ 5G ಆಕ್ಟಿವೇಟ್ ಆಗಿರುವಂಥದ್ದು. ಈ ಆಕ್ಟಿವೇಟ್ ಆಗಿರುವಂಥ ಏನು ಸಿಮ್ ಇದೆ ಅದರ ಮೈ ಜಿಯೋ ಅಪ್ಲಿಕೇಶನ್ಗೆ ಹೋದರೆ ನೋಡ್ತಾ ಇದ್ದೀರಾ, ಜಿಯೋ ಟ್ರೂ 5G, ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಬೀನ್ ಅಪ್ಗ್ರೇಡೆಡ್ ಟು ಜಿಯೋ ವೆಲ್ಕಮ್ ಆಫರ್, ಅನ್ಲಾಕ್ ಟ್ರೂ 5G ಅಂತ ಈ ರೀತಿ ತೋರಿಸುತ್ತೆ. ಇದಿದ್ರೆ ನಿಮ್ಮ ಫೋನಲ್ಲಿ 5G ಎನೇಬಲ್ ಆಗಿದೆ ಅಂತ. ಎನೇಬಲ್ ಆದಮೇಲೆ ನಿಮ್ಮ ಸೆಟ್ಟಿಂಗ್ನಲ್ಲಿ, ನೆಟ್ವರ್ಕ್ ಸೆಟ್ಟಿಂಗ್ನಲ್ಲಿ ನೀವು 5G ಪ್ರಿಫರ್ಡ್ ಇಟ್ಕೊಬೇಕಾಗತ್ತೆ. ಆಯಿತಾ, ಸೊ ನೀವು 4G ಇಟ್ಟಿದ್ರೆ ಬರೀ 4G ನೆಟ್ವರ್ಕೇ ಸಿಗ್ತಾ ಇರುತ್ತೆ. ಸೊ ನೆಟ್ವರ್ಕ್ ಸೆಟ್ಟಿಂಗಲ್ಲಿ ನಿಮ್ಮ ಫೋನ್ 5G ಸಪೋರ್ಟ್ ಆಗಿದ್ರೆ, 5G ಅಪ್ಗ್ರೇಡ್ ಬಂದಿದ್ರೆ, ಸೊ ಅಲ್ಲಿ 5G ಪ್ರಿಫರ್ಡ್ ಕೊಟ್ಟರೆ ನೆಕ್ಸ್ಟು ನಿಮಗೆ 5G ನೆಟ್ವರ್ಕ್ ಸಿಗೋದಕ್ಕೆ ಶುರುವಾಗುತ್ತೆ. ಸೊ ಸದ್ಯಕ್ಕೆ ಏನು ಸ್ಪೀಡ್ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ಸ್ಪೀಡ್ ಟೆಸ್ಟ್ ಮಾಡಿದ್ರೆ ನಮಗೆ ಡೌನ್ಲೋಡ್ ಸ್ಪೀಡು ಹತ್ತಿರ 500 MB/s ಸ್ಪೀಡ್ ಸಿಗ್ತಾ ಇರುವಂಥದ್ದು. 500 ರಿಂದ 600 MB/s ನನ್ನ ವೈಫೈನಲ್ಲೇ ಸಿಗ್ತಿಲ್ಲ ಸದ್ಯಕ್ಕೆ. ನಂದು ಏನು ಬ್ರಾಡ್ಬ್ಯಾಂಡ್ ಇದೆ, ಅದರ ಸ್ಪೀಡೇನೆ 150 MBPS ಇದೆ. ಅದೇ ಬೇಜಾನ್ ನನಗೆ. ಆಯಿತಾ, 150 MBPS ಸ್ಪೀಡು ನನಗೆ ಬೇಕಾದಷ್ಟಾಯಿತು. ಬೇಕು ಅಂತ ಅಂದರೆ 1 GB/s ನಂಗೆ ಕೂಡ ನಾನು ಬ್ರಾಡ್ಬ್ಯಾಂಡ್ ಹಾಕಿಸ್ಕೊಬೋದು, ಬಟ್ ಸ್ಟಿಲ್ 150 MBPS ನಂಗೆ ಬೇಜಾನಾಯಿತು. ಆದರೆ ಈ ಒಂದು 5G ನೆಟ್ವರ್ಕ್ನಲ್ಲಿ ಹತ್ತತ್ರ ನೋಡ್ತಾ ಇದ್ರೆ 500 ರಿಂದ 600, ನಿಮ್ಗೆ 650 ಎಷ್ಟೋ ಸಲ 1 GB/s ತನಕ ಸ್ಪೀಡ್ ಸಿಗುವ ಸಾಧ್ಯತೆ ಇರುತ್ತೆ. ಆಯಿತಾ, ಡೌನ್ಲೋಡ್ ಸ್ಪೀಡ್ ಏನೋ ಚೆನ್ನಾಗಿ ಸಿಗ್ತದೆ, ಆದರೆ ಅಪ್ಲೋಡ್ ಸ್ಪೀಡ್ ನನಗೆ ಅಷ್ಟೊಂದು ಚೆನ್ನಾಗಿ ಸಿಗ್ತಾಯಿಲ್ಲ. 37 MB/s ಅಪ್ಲೋಡ್ ಸಿಗ್ತಾಯಿರುವಂಥದ್ದು. 30-40 ವೇರಿ ಆಗ್ತಿರುತ್ತೆ, 30-40 ಅದೇನು ಕಡಿಮೆ ಅಲ್ಲ, ಬಟ್ ಸ್ಟಿಲ್ ಕಂಪ್ಯಾರಿಟಿವ್ಲಿ ಅಪ್ಲೋಡ್ ಡೌನ್ಲೋಡಿಗೆ ಕಂಪೇರ್ ಮಾಡಿಕೊಂಡ್ರೆ ಅಪ್ಲೋಡ್ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು. ಪಿಂಗು ನೋಡ್ತಾ ಇದ್ರೆ ತುಂಬ ಒಂದು ಲೆವೆಲಿಗೆ ಕಡಿಮೆನೇ ಇದೆ, 15, 16, 20 ಈ ರೀತಿ ವೇರಿ ಆಗ್ತಾ ಇರುತ್ತೆ. ಒಂದು ಒಳ್ಳೆಯ ಪಿಂಗೇ ಇದು ನೋಡೋದಕ್ಕೆ ಹೋದರೆ. ಆಯಿತಾ, ನಂಗನ್ನಿಸ್ತಂಗೆ ಇದು ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ. ಆಯಿತಾ, ಯಾರೂ ತುಂಬ ಜನ 5G ಯೂಸ್ ಮಾಡ್ತಾ ಇಲ್ಲ. ಸೊ ಈ ಕಾರಣದಿಂದ ಈಗ ನಮಗೆ ಒಳ್ಳೆ ಸ್ಪೀಡ್ ಸಿಗ್ಬೋದು. ಈವನ್ ಜಿಯೋ 4G ಬಂದಾಗ ಎಲ್ರಿಗೂ ಕೂಡ 50, 60, 70, 80 MBPS ತನಕ ಕೂಡ ಎಷ್ಟೋ ಜನರಿಗೆ ಜಿಯೋ 4G ಸ್ಪೀಡ್ ಸಿಗ್ತಾ ಇತ್ತು. ಅದೇ ರೀತಿ ಈಗ 5G ಎಂಟರ್ ಆಗ್ತಿರೋ ಕಾರಣ ತುಂಬ ಜನ 5G ಯೂಸ್ ಮಾಡ್ತಿರಲ್ಲ. ಈ ಕಾರಣದಿಂದ ಮೋಸ್ಟ್ಲಿ ನಮ್ಮೆಲ್ರಿಗೂ ಒಳ್ಳೆ ಡೌನ್ಲೋಡ್ ಅಪ್ಲೋಡ್ ಸ್ಪೀಡ್ ಸಿಗುತ್ತೆ ಸ್ಟಾರ್ಟಿಂಗು. ಎಲ್ಲರೂ ಪ್ರತಿಯೊಬ್ಬರು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಮೋಸ್ಟ್ಲಿ ಈ ಒಂದು ಸ್ಪೀಡ್ ಕಡಿಮೆ ಆದರೂ ಆಗಬಹುದು. ಸೊ ಕಾರ್ ನೋಡೋಣ ಹೇಗಿರುತ್ತೆ ಅಂತ. ಒಟ್ಟಿಗೆ ಈ ಒಂದು ಸ್ಪೀಡಲ್ಲಿ ನಾವು ಲಿಟ್ರಲಿ ಎಲ್ಲ ಕಡೆ ಈ ಒಂದು ಸ್ಪೀಡ್ ಸಿಕ್ತು ಅಂತ ಅಂದರೆ ನಾವು ಕೆಲಸವನ್ನು ಈ ಆಫೀಸಲ್ಲೇ ಕುತ್ಕೊಂಡು ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಎಲ್ಲಿ ಬೇಕಾದರೂ ಕೂತ್ಕೊಂಡು ಲೈವ್ ಸ್ಟ್ರೀಮ್ ಬೇಕಾದರೂ ಮಾಡ್ಬೋದು, ಪ್ರತಿಯೊಂದು ಕೂಡ ಅವ್ರಗಡೆ ಮಾಡ್ಕೊಬೋದು. ಅಪ್ಲೋಡ್ ಡೌನ್ಲೋಡ್ಗಂತೂ ತೊಂದರೆ ಆಗೋದಿಲ್ಲ ಅಂತ ಅನ್ಕೋತೀನಿ. ಮತ್ತು ನಮ್ಮ ಫೋನ್ನ ಸ್ಟೋರೇಜು ಅಷ್ಟೇ. ಆಯಿತಾ, ನಾವು ಆರಾಮಾಗಿ ಎಲ್ಲದನ್ನು ಕ್ಲೌಡ್ ಸ್ಟೋರೇಜಲ್ಲಿ ಸೇವ್ ಮಾಡ್ಕೊಂಬಿಟ್ರೆ ಯಾವಾಗ ಬೇಗ ಅವಾಗ ಆ್ಯಕ್ಸೆಸ್ ಮಾಡ್ಕೊಬೋದು ಒಂದು ಫೈಲನ್ನು. ನಮ್ಮ ಇಂಟರ್ನಲ್ ಸ್ಟೋರೇಜ್ ಇರಲೇಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಯಾವಾಗ ಬೇಕಾವಾಗ ನಮಗೆ ನೋಡಿ 665 MB/s ಸ್ಪೀಡ್ ಇದೆ ಅಂತ ಅಂದರೆ ಡೌನ್ಲೋಡ್ ಏನಿಲ್ಲ ಅಂದರೆ ಒಂದು 70-80 MBPS ಸ್ಪೀಡ್ ಸಿಗುತ್ತೆ. ಒಂದು ರೀತಿ ಕ್ಲೌಡಿಂದ ನಾವು ಕಾಪಿ ಮಾಡ್ಕೊಬೋದು ಒಂದು ಮೂವಿಯನ್ನು, ಒಂದು ದೊಡ್ಡ ಮೂವಿಯನ್ನು, 1 GB ಆರಾಮಾಗಿ ಕಾಪಿ ಮಾಡ್ಕೊಬೋದು. ಒಂದು ಕೆಲವು ಸೆಕೆಂಡ್ಗಳಲ್ಲಿ ನಮ್ಮ ಫೋನಿಗೆ ಕಾಪಿ ಆಗೋಗುತ್ತೆ, ಡೈರೆಕ್ಟಾಗಿ ಪ್ಲೇ ಬೇಕಾದರೂ ಮಾಡ್ಬೋದು. ಮತ್ತು 4K
ಪ್ಲೇ ಮಾಡೋಕ್ಕೆ ತೊಂದರೆ ಆಗೋದಿಲ್ಲ. ನಂಗೆ ಅನಿಸ್ತಂಗೆ ಒಂದು ಮೂರ್ನಾಲ್ಕು ಟ್ಯಾಬಲ್ಲಿ ಒಟ್ಟಿಗೆ 4K ವಿಡಿಯೋ ಪ್ಲೇ ಮಾಡ್ಬೋದು. ಅಷ್ಟು ಸ್ಪೀಡು ನಮಗೆ ಒಂದು 5G ಸಿಗ್ತಾರುವಂಥದ್ದು. 5G ಅಡ್ವಾಂಟೇಜ್ ಒಂದು ಬೇಜಾನ್ ಇದೆ ನಂಗೆ ಅನಿಸ್ತಂಗೆ. ಇಷ್ಟೇ ಕನ್ಸಿಸ್ಟೆಂಟಾಗಿ ನಮಗೆ ಈ ಒಂದು 5G ಸ್ಪೀಡ್ ಸಿಕ್ತು ಅಂತಂದರೆ ಪಾಸಿಬಿಲಿಟೀಸು ಅನ್ಲಿಮಿಟೆಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಕಾದು ನೋಡೋಣ ಏನಾಗುತ್ತೆ ಅಂತ. ಈ ಒಂದು ಸ್ಪೀಡ್ ಕನ್ಸಿಸ್ಟೆಂಟಾಗಿ ಫ್ಯೂಚರ್ನಲ್ಲಿ ಸಿಕ್ತು ಅಂತಂದರೆ, ಮತ್ತು ಈ ಒಂದು 5G ರೇಟ್ಸ್ ಎಲ್ಲ ಸಿಮಿಲರ್ ಇತ್ತು ಅಂತಂದರೆ, 4G ಸಿಮಿಲರ್ ಇತ್ತು ಅಂತಂದರೆ, ಮತ್ತು ಈ ಒಂದು ಪ್ರತಿ ದಿನ ಏನು 1-2 GB ಕ್ಯಾಪ್ ಹಾಕಿದ್ರೆ ಅದು ತೆಗೆದು ಬಿಟ್ಟರು ಅಂದರೆ, ಅನ್ಲಿಮಿಟೆಡ್ ನೀವು 5G ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟರು ಅಂತಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಪ್ರತಿಯೊಂದನ್ನು ಕೂಡ ನಾವು ಆನ್ಲೈನಲ್ಲೇ ಮಾಡ್ಕೊಬೋದು. ಆಗ ನಂಗೆ ಅನ್ನಿಸ್ತಂಗೆ ಒಂದು ಸ್ಮಾರ್ಟ್ಫೋನ್ನ ಹಾರ್ಡ್ವೇರೇ ಚೇಂಜ್ ಆದರೂ ಆಗ್ಬೋದು ಫ್ಯೂಚರ್ನಲ್ಲಿ. ಸೊ ಏನು ಹಿಂಗೆ ಅಂತಂದರೆ, ಕಂಪ್ಲೀಟಾಗಿ ಕ್ಲೌಡ್ ಕಂಪ್ಯೂಟಿಂಗೇ ಬಂದ್ಬಿಡ್ತು ಅಂತಂದರೆ, ನಮ್ಮ ಫೋನಲ್ಲಿ ಎಷ್ಟು ರ್ಯಾಮ್ ಇದೆ, ಎಷ್ಟು ಪ್ರೊಸೆಸರ್ ಇದೆ ಅನ್ನೋ ಅವಶ್ಯಕತೆನೇ ಇರೋದಿಲ್ಲ ಆಯಿತಾ. ಪ್ರತಿಯೊಂದು ಕ್ಲೌಡಲ್ಲೇ ಆಗೋದ್ರಿಂದ ನಮ್ಮ ಫೋನಲ್ಲಿ ಕಡಿಮೆ ರ್ಯಾಮ್ ಇದ್ದರೂ ನಡೆಯುತ್ತೆ, ಕಡಿಮೆ ಪ್ರೊಸೆಸರ್ ಇದ್ದರೂ ನಡೆಯುತ್ತೆ. ಸೊ ಮ್ಯಾಟ್ರ್ ಆಗೋಲ್ಲ ಅವೆಲ್ಲ ಆ ರೀತಿ ಫ್ಯೂಚರ್ನಲ್ಲಿ. ಆದರೂ ಆಗಬಹುದು, ಕಾದು ನೋಡೋಣ. ಪಾಸಿಬಿಲಿಟೀಸು ತುಂಬ ಅಂದರೆ ತುಂಬ ಇರುವಂಥದ್ದು. ಸೊ ನೀವು ಇಷ್ಟೇ ಮಾಡಬೇಕಾಗಿರೋದು, 5G ಎನೇಬಲ್ ಮಾಡಬೇಕು ಅಂದರೆ ನಿಮ್ಮ ಮೈ ಜಿಯೋ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ 5G ಟ್ರೂ ಜಿಯೋ ಟ್ರೂ 5G ಎನೇಬಲ್ ಮಾಡ್ಕೊಳ್ಳಿ ಅಂತ ತೋರಿಸುತ್ತೆ. ನೀವು ಅದಕ್ಕೆ ಎಂಟ್ರ್ ಆಗು, ಸಬ್ಮಿಟ್ ಕೊಟ್ರಿ ಅಂತ ಅಂದರೆ ಅವರೇ ನಿಮಗೆ ಇನ್ವೈಟ್ ಕಳಿಸ್ತಾರೆ. ಸೊ ಎನೇಬಲ್ ಮಾಡಿಬಿಟ್ಟು, ಎಲ್ರಿಗೂ ಸಿಗ್ತಲ್ಲ ಅದು, ಕೆಲವು ಆಯ್ದ ಜನಗಳಿಗೆ ಮಾತ್ರ ಈ ಒಂದು 5G ಕೊಡ್ತಾ ಇದ್ದಾರೆ. ಮೋಸ್ಟ್ ಇನ್ನು ಕೆಲವು ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು 5G ಸಿಗುತ್ತೆ. ನಂಗೆ ಅನ್ನಿಸ್ತಂಗೆ ಗೊತ್ತಿಲ್ಲ, ಇವರು 5G ನೆಟ್ವರ್ಕನ್ನು 5G ಟವರ್ನ ಎಲ್ಲ ಹಾಕಿದ್ದಾರೆ ಅಂತ. ಮೋಸ್ಟ್ಲಿ ನನ್ನ ಗೆಸ್ ಪ್ರಕಾರ ಗೊತ್ತಿಲ್ಲ ಇದು ಎಷ್ಟು ನಿಜ ಅಂತ, ಇದ್ರೂ ಇರಬಹುದು. ನಮ್ಮನೆ ಮುಂದೆ ಈ ಒಂದು ಜಿಯೋದು ಜಿಯೋ ಫೈಬರ್ ಇದೆ ಅಲ್ವಾ, ಅದ್ರದ್ದು ಕಂಬಗಳು ನೆಟ್ಟಿದ್ದಾರೆ ಆಯಿತಾ. ಜಿಯೋದು ಏನು ಫೈಬರ್ ಇದೆ ಅದ್ರ ಕಂಬಗಳು ನೆಟ್ಟಿದ್ದಾರೆ, ಅದ್ರ ಮೇಲ್ಗಡೆ ಒಂದು ಆ್ಯಂಟೆನಾ ಥರ ಇದೆ ಆಯಿತಾ. ಮೋಸ್ಟ್ಲಿ ಅದರಲ್ಲೇ ಈ ಒಂದು 5G ಟವರ್ಗಳನ್ನು ಹಾಕಿರ್ಬೋದಾ ಅಂತ. ಏನಕ್ಕೆ ಅಂತಂದರೆ 5G ಜಾಸ್ತಿ ಆ ಸಿಗ್ನಲ್ ಸ್ಟ್ರೆಂತ್ ತುಂಬ ಜಾಸ್ತಿ ಥರ ಹೋಗಲ್ಲ. ಮೋಸ್ಟ್ಲಿ ಅದೇ ಆ ಒಂದು ಕಂಬಗಳಿಂದಲೇ ನಮಗೆ 5G ನೆಟ್ವರ್ಕ್ ಸಿಗ್ತಾಯಿದ್ರೂ ಇರಬಹುದು, ಗೊತ್ತಿಲ್ಲ ಇನ್ನೂ ಆಯಿತಾ, ಕನ್ಫರ್ಮೇಷನ್ ಇಲ್ಲ, ಬಟ್ ಸ್ಟಿಲ್ ಇರಬಹುದೇನೋ ಆಯಿತಾ. ಏನಕ್ಕೆ ಅಂದರೆ ಮಿಲಿಮೀಟರ್ ವೇವ್ಸು ತುಂಬ ಜಾಸ್ತಿ, 5G ಮಿಲಿಮೀಟರ್ ವೇವ್ಸು ಜಾಸ್ತಿ ದೂರ ಟ್ರಾವೆಲ್ ಮಾಡಲ್ಲ. ಸೊ ಈ ರೀತಿ ಎಲ್ಲ ಜಿಯೋ ಫೈಬರ್ ಕಂಬಗಳಿಗೆ ಅವ್ರ ನೆಟ್ವರ್ಕ್ ಹಾಕಿಬಿಟ್ರೆ ನಂಗೆ ಅನ್ನಿಸ್ತಂಗೆ ನಮ್ಮನೆ ಮುಂದೆನೇ ಇದೆ ಕಂಬ ಅದು, ಸೊ ಆರಾಮಾಗಿ ಸಿಕ್ಬಿಡುತ್ತೆ ನೆಟ್ವರ್ಕು. ಸೊ ಆ ರೀತಿ ಮಾಡಿರ್ಬೋದೇನೋ. ಆ ಕಾರಣಕ್ಕೆ ನಮ್ಮ ಮನೆ ಸಿಟಿಯಿಂದ ತುಂಬ ದೂರ ಇದ್ದರೂ ಕೂಡ ಮೋಸ್ಟ್ಲಿ ನನಗೆ 5G ಸಿಗ್ತಾ ಇರ್ಬೋದೇನೋ, ಗೊತ್ತಿಲ್ಲ. ಸೊ ಅಂದ್ಕೊಂಡಿದ್ದೀನಿ ಹಾಗೆ ಆಯಿತಾ. ಸೊ ಇದಿಷ್ಟು ಈ ಒಂದು ಜಿಯೋ 5G ಬಗ್ಗೆ. ಸ್ಪೀಡ್ ತೋರಿಸ್ತಾ ಇದ್ದೀನಿ ನಿಮಗೆ ಕಂಟಿನ್ಯೂಸ್ ಆಗಿ ಸ್ಪೀಡ್ ಟೆಸ್ಟ್ ಎಲ್ಲ ಮಾಡಿ ಆರಾಮಾಗಿ ದೊಡ್ಡ ದೊಡ್ಡ 1 GB/s ಗೇಮ್ನೆಲ್ಲ ಎಷ್ಟು ಫಾಸ್ಟಾಗಿ ಡೌನ್ಲೋಡ್ ಮಾಡ್ಕೊಬೋದು ನೀವೇ ನೋಡ್ತಾ ಇದ್ದೀರಾ. 4K ಪ್ಲೇ ಮಾಡೋದು ನೋಡ್ತಾ ಇದ್ದೀರಾ, ಪಟ್ ಅಂತ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ಆಗೋಗುತ್ತೆ. ಬಟ್ ನಿಮ್ಮ ಫೋನ್ನ ಬ್ಯಾಟ್ರಿಯನ್ನು ಕಿತ್ಕೊಂಡು ತಿಂದಾಕ್ಬಿಡುತ್ತೆ ಆಯಿತಾ. ಹೆವಿ ಬ್ಯಾಟ್ರಿ ಕನ್ಸ್ಯೂಮ್ ಮಾಡುತ್ತೆ. ಹೆವಿ ಅಂದರೆ ನಿಮ್ಮದು 4G ಸಿಮ್ಮಲ್ಲಿ ನಿಮ್ಮದು ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡಿದ್ರೆ ಒಂದು 6 ಗಂಟೆ ಫೋನ್ ಬ್ಯಾಟ್ರಿ ಬ್ಯಾಕಪ್ ಕೊಡ್ತಾಯಿದ್ರೆ ಇದರಲ್ಲಿ ಒಂದು 3-4 ಗಂಟೆ ಕೊಟ್ಟರೆ ದೊಡ್ಡ ವಿಷಯ ಆಯಿತಾ. ಹೆವಿ ಬ್ಯಾಟ್ರಿ ಕನ್ಸ್ಯೂಮ್ ಮಾಡುತ್ತೆ. ಅದನ್ನ ಫ್ಯೂಚರ್ನಲ್ಲಿ ಇಂಪ್ರೂವ್ ಮಾಡ್ತಾರೆ ನಂಗೆ ಅನ್ನಿಸ್ತಂಗೆ ಬ್ಯಾಟ್ರಿ ಕನ್ಸಂಪ್ಷನ್ನ. ಒಟ್ಟಿಗೆ ಸದ್ಯಕ್ಕೆ ಇದು ಬಿಗಿನಿಂಗ್ ಆಗಿರೋದ್ರಿಂದ ಸ್ವಲ್ಪ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ. ಸೊ ಬೆಟರ್ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರಬೇಕು ಅಂದರೆ 4G ಸ್ವಿಚ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಇದಿಷ್ಟು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡುವುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.